ವಿರಾಮದ ನಂತರ ಜಾತಕ ಫಲ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಶಾಸ್ತ್ರಿಗಳ ಇನ್ನುಳಿದ ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ? ಇನ್ನು ತುಲಾರಾಶಿ. ತುಲಾರಾಶಿಯವರಿಗೆ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ. ವಿಶಿಷ್ಟ ಸಾಧನೆ ಮಾಡ್ತಕ್ಕಂಥದ್ದು, ಪರಿಶ್ರಮದಿಂದ ಸಾಧನೆ, ಕಷ್ಟಪಡೋದು, ಅದರಿಂದ ಹೆಸರು ಬರುತ್ತೆ. ಚೆನ್ನಾಗಿದೆ ಈ ದಿವಸ. ಇನ್ನು ಈ ದಿವಸ ಸ್ವಲ್ಪ ಉದರ ಸಂಬಂಧಿ ತೊಂದರೆಗಳು ಸೂಚಿಸ್ತಾ ಇದೆ. ಹುಷಾರಾಗಿರಿ, ಆಹಾರ ವ್ಯತ್ಯಾಸ ಮಾಡ್ಕೋಬೇಡಿ, ಖಾರ ಆಹಾರ ತೊಗೋಬೇಡಿ. ಯಾಕೆಂದರೆ ಅಲ್ಲಿ ಕುಜರವಿಯರು ಪ್ರೇರಣೆ ಮಾಡ್ತಾರೆ ಖಾರ ತಿನ್ನೋಕ್ಕೆ, ಸ್ವಲ್ಪ ಖಾರ ತೊಗೋಬೇಡಿ. ಇನ್ನಾದರೂ ಹೊರತಾಗಿ ಹೈಯರ್ ಸ್ಟಡೀಸ್ ಮಾಡ್ತಾ ಇರ್ತಕ್ಕಂಥವ್ರಿಗೆ ನೋಡಿ, ತೊಡಕುಗಳು ಉಂಟಾಗುತ್ತೆ, ಮನಸ್ಸು ಚಂಚಲವಾಗೋ ಸಾಧ್ಯತೆ ಇದೆ. ಇದರ ನಿವಾರಣೆಗೆ ನೀವು ಕೂಡ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ದಿವಸ ವ್ಯಾಪಾರದಲ್ಲಿ ತುಂಬ ಚೆನ್ನಾಗಿದೆ. ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ. ಮಾತಿನ ಬಲ, ಬರವಣಿಗೆಯ ಬಲ, ಇದರಿಂದ ನಿಮಗೆ ಹೆಸರು ಮಾಡ್ತಕ್ಕಂಥ ಚೆನ್ನಾಗಿದೆ ಈ ದಿವಸ. ಅಥವಾ ಪ್ರಶಂಸೆ ತಗೊಳ್ತಕ್ಕಂಥದ್ದು, ಹೀಗೆ ಬರೆದಿದ್ದಾರೆ ಅಥವಾ ಹೀಗೆ ಮಾತಾಡಿದ್ರು ಅಂತಕ್ಕಂಥ ಪ್ರಶಂಸೆ, ಅದು ತುಂಬ ಮನಸ್ಸಿಗೆ ಸಮಾಧಾನ ಕೊಡುತ್ತೆ. ಆದರೆ ಈ ದಿವಸ ಪ್ರಯಾಣದಲ್ಲಿ ತೊಂದರೆ ಇದೆ. ಹಿರಿಯರು, ದೊಡ್ಡವರು ಪ್ರಯಾಣ ಮಾಡುವಾಗ ಸ್ವಲ್ಪ ಎಚ್ಚರ ವಹಿಸಿ. ಇನ್ನೊಬ್ಬರ ಆಸರೆ ತೊಗೋಬೇಕಾಗತ್ತೆ, ಅವರು ಆಸರೆ ಅವಕಾಶ ಏನು ನಿಮಗೆ ಸಹಾಯ ಮಾಡೋದಿಲ್ಲ, ಇದು ಮನಸ್ಸಿಗೆ ಬೇಸರ ಆಗುತ್ತೆ. ಇದರ ನಿವಾರಣೆಗೆ ಗ್ರಾಮ ದೇವತಾ ದರ್ಶನ ಅಥವಾ ಶಿವನ ಪ್ರಾರ್ಥನೆ ಮಾಡಿಕೊಳ್ಳಿ. ಇನ್ನು ಧನುಸ್ಸು ರಾಶಿ. ಧನುರಾಶಿಯವರು ಈ ದಿವಸ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ, ಅನುಕೂಲ ಇದೆ. ಸ್ತ್ರೀಯರಿಗೆ ಹೆಚ್ಚಿನ ಮಾನ್ಯತೆ, ಸ್ಥಾನಮಾನಗಳು ಸಿಗ್ತಕ್ಕಂಥ ಲಕ್ಷಣ ಚೆನ್ನಾಗಿದೆ. ಇನ್ನು ನಿಮ್ಮ ತೃತೀಯ ಸ್ಥಾನ ಗಮನಿಸ್ಕೊಂಡ್ರೆ ಸ್ವಲ್ಪ ಮಟ್ಟಿಗೆ ಸೇವಕರಿಂದ ಅಸಮಾಧಾನ ಬರುತ್ತೆ ಈ ದಿವಸ. ಅವರು ಕೆಲಸ ಮಾಡಿದ ಕೆಲಸ ಪೂರ್ಣವಾಗಿ ಮಾಡೋಲ್ಲ, ಮತ್ತು ಅಷಡ್ಢಾಳವಾಗಿ ಮಾಡೋದು, ಅಂದರೆ ಪ್ರಯೋಜನವಿಲ್ಲದ ಹಾಗೆ, ಅಪ್ರಯೋಜನ ಅಂತೀವಲ್ಲ, ಅಪ್ರಯೋಜಕತ್ವ ಹಾಗೆ. ಇದರ ನಿವಾರಣೆಗೆ ಆಂಜನೇಯನ ಪ್ರಾರ್ಥನೆ ಮಾಡಿ. ಇನ್ನು ಮಕರ ರಾಶಿ. ಮಕರ ರಾಶಿಯವರಿಗೆ ನಿಸ್ಸಂಶಯವಾಗಿ ಆಹಾರ ವ್ಯತ್ಯಾಸ ಇದೆ. ತಾಮಸ ಆಹಾರ ಅಂತೀವಲ್ಲ, ಅದು ಹಿಂದಿಂದೋ, ಹಿಂದಿನ ದಿವಸದ್ದೋ, ನೆನ್ನೆದೋ, ಹೀಗೆ ಎತ್ತಿಟ್ಟಿರ್ತಕ್ಕಂಥದ್ದನ್ನು ಅದೇ ಆಹಾರವಾಗಿ ತಿನ್ನಬೇಕಾದ ಅನಿವಾರ್ಯತೆ ಬರಬಹುದು. ಗಮನಹರಿಸಿ ಅದರ ಬಗ್ಗೆ, ಆದಷ್ಟು ಶುದ್ಧ ಆಹಾರ ತಗೊಳ್ಳಿ. ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಮಾಡಿ. ಅದರ ಹೊರತಾಗಿ ವೃತ್ತಿಯಲ್ಲೆಲ್ಲ ತುಂಬ ಚೆನ್ನಾಗಿದೆ, ಅನುಕೂಲ ಇದೆ. ಬಂಧುಗಳ ಸೌಖ್ಯ, ಮಿತ್ರರ ಸಹಾಯ, ನಿಮ್ಮ ಒಡನಾಟ ಅಂದರೆ ಸ್ನೇಹಿತರ ಜೊತೆಗಿನ ಒಡನಾಟ ಇದೆಲ್ಲ ತುಂಬ ಚೆನ್ನಾಗಿದೆ ಈ ದಿವಸ. ಪ್ರಯಾಣದಲ್ಲಿ ಸೌಖ್ಯತೆ ಇದೆಲ್ಲ ಕಾಣಬಹುದು. ಪ್ರಾರ್ಥನೆಗೆ ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಮಾಡಿ. ಕುಂಭರಾಶಿಯವರಿಗೆ ನೋಡಿ, ನಿಮ್ಮ ರಾಶಿಯಿಂದ ಚಂದ್ರ ಚತುರ್ಥದಲ್ಲಿದ್ದಾಗ ಸ್ನೇಹಿತರ ಸಹಕಾರ, ಬಂಧುಗಳ ಸಹಕಾರ ಇತ್ಯಾದಿ ತುಂಬ ಚೆನ್ನಾಗಿದೆ. ಆಹಾರ ವ್ಯತ್ಯಾಸವಾಗೋ ಸಾಧ್ಯತೆ ಇದೆ, ಸ್ವಲ್ಪ ಆಹಾರದ ಕಡೆ ಗಮನ ತೆಗೆದುಕೊಳ್ಳಿ. ಮತ್ತು ಈ ದಿವಸ ತಲೆ ಸಿಡಿತ, ತಲೆಭಾರ ಇಂಥದ್ದೊಂದು ಸಮಸ್ಯೆ ಕೂಡ ಇದೆ. ವೃತ್ತಿಯಲ್ಲೆಲ್ಲ ಅನುಕೂಲ ಇದೆ, ಚೆನ್ನಾಗಿದೆ. ಆದರೆ ಇಲ್ಲಸಲ್ಲದ ಟೆನ್ಷನ್ ಅಂದರೆ ಅನಗತ್ಯ ವಿಚಾರಗಳಿಗೆ ಹೆಚ್ಚಿನ ನೀವು ಏನು ಮಾನಸಿಕ ಒತ್ತಡ ಮಾಡಿಕೊಳ್ಳುವ ಸಾಧ್ಯತೆ ಇದೆ. ಇದರ ನಿವಾರಣೆಗೆ ಈಶ್ವರ ಪ್ರಾರ್ಥನೆ ಮಾಡಿ. ಇನ್ನು ಮೀನರಾಶಿ. ಮೀನರಾಶಿಯವರಿಗೆ ಅನಗತ್ಯ ವ್ಯಯಗಳನ್ನು ಸೂಚಿಸ್ತಾ ಇದೆ. ಹಿರಿಯರ ಕಾರಣಕ್ಕೆ, ಹಳೆಯ ವಸ್ತುಗಳ ಕಾರಣಕ್ಕೆ ವ್ಯಯ, ಹಳೆಯದು ಪುಸ್ತಕ ಅಥವಾ ಹಳೆಯ ವಸ್ತು ಅದನ್ನೇ ಕೊಂಡುಕೊಳ್ಳೋ ಮನಸ್ಸಾಗ್ಬಿಡುತ್ತೆ. ಅಂಥದ್ದೊಂದು ಅದನ್ನು ದುಡ್ಡು ಕೊಟ್ಟು ತೊಗೊಂಡಂಗಾಯ್ತಲ್ಲ ಅಂತ ಅನಿಸುತ್ತೆ. ಆಮೇಲೆ ಅದೊಂದು ವ್ಯಥೆ, ಅಂಥದ್ದೊಂದು ಇದೆ. ಅದು ಬಿಟ್ಟರೆ ಚೆನ್ನಾಗಿದೆ. ವೃತ್ತಿಯಲ್ಲೆಲ್ಲ ಅನುಕೂಲಗಳು, ಬಲ, ಬಂಧುಗಳ ಸಹಕಾರ, ಮಿತ್ರರ ಸಹಾಯ, ಸಹೋದರ ಸಹಕಾರ ಇದೆಲ್ಲ ತುಂಬ ಚೆನ್ನಾಗಿದೆ. ಪ್ರಾರ್ಥನೆಗೆ ದಿವಸ ಶನೈಶ್ಚರ ಪ್ರಾರ್ಥನೆ ಮಾಡಿಕೊಳ್ಳಿ. ಸರಿ ಶಾಸ್ತ್ರಿಗಳ, ಇವತ್ತಿನ ಸಂಚಿಕೆಯಲ್ಲಿ ಈ ದಿನದ ವಿಶೇಷತೆ ಜೊತೆಗೆ 12 ರಾಶಿಗಳ ಫಲಾಫಲದ ಬಗ್ಗೆ ತಿಳಿಸ್ಕೊಟ್ರಿ. ಹಾಗೆ ವೀಕ್ಷಕರು ಕಳುಹಿಸಿದಂತಹ ಸಂದೇಶಗಳಿಗೆ ಸಲಹೆ, ಸೂಚನೆ, ಪರಿಹಾರಗಳನ್ನು ಸೂಚಿಸಿದ್ರಿ. ಧನ್ಯವಾದಗಳು. ಸರ್ವೇ ಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರ, ಇದಾಗಿತ್ತು ಇವತ್ತಿನ ಜಾತಕ ಫಲ ಕಾರ್ಯಕ್ರಮ. ನೇರಾದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.